नमस्कार वीक्षकरे, उत्तर कर्नाटक अडिगे मनेगे निमगेल्ल स्वागत। नावीग रवा मत्त बेसन मिक्स उंडी माडिद्वि, आमेले चिरमुरि उंडी माडिद्वि, गोधी उंडी माडिद्वि। इरल ईग एनु माडोणु, उंडि जोते ओंद स्वल्प एनु खार बेकिरल। ईग एनु माडोणु, कच्चा चूडा माडोणु। कच्चा चूडा हेंग माडोणु अंत नोडोणु बर्रि वीक्षकरे। कच्चा चूडा माडक पेपर अवलक्कि बेकु नोड्रि। इदु पेपर अवलक्कि इल्लले कच्चा चूडा माड्तार। इदु नानु एष्टु अर्ध केजि अवलक्कि तगोंडिद्दीनि, पेपर अवलक्कि। ಆಮೇಲೆ ಕರಿಬೇವು ಒಂದು 15-20 ಎಲೆ ಕರಿಬೇವು ಬೇಕು, ಒಂದು ಕಪ್ ಪುಟಾಣಿ ಬೇಕು, ಒಂದು ಕಪ್ ಶೇಂಗಾ ಬೇಕು, ಹುರಿದು ಶೇಂಗಾ ಇದಾವೆ ಇವ. ಆಮೇಲೆ ಬೆಳ್ಳುಳ್ಳಿ ಒಂದು 4-5 ಗಡ್ಡಿ ಬೆಳ್ಳುಳ್ಳಿ ಇತ್ತೀನಿ, ಸ್ವಲ್ಪ ಜಜ್ಜಿ ಇದು ಇಟ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ಬೇಕು, ಸಾಸಿವೆ ಬೇಕು, ಒಣ ಮೆಣಸಿನ್ಕಾಯಿ ಬೇಕು, ಆಮೇಲೆ ಎಣ್ಣೆ ಬೇಕು, ಆಮೇಲೆ ಸಕ್ಕರೆ ಪುಡಿ ಬೇಕಾಗ್ತೈತೆ ಸ್ವಲ್ಪ, ಒಂದು ಚಮಚ ಸಕ್ಕರೆ ಪೌಡರ್ ತೊಗೊಂಡಿದ್ದೀನಿ. ಆಮೇಲೆ ಅರಿಶಿನ ಬೇಕು, ಜೀರಿಗೆ ಬೇಕು, ಮತ್ತು ಎಳ್ಳು. ಬರ್ರೀಗ ಕಚ್ಚಾ ಚೂಡಾ ಹೆಂಗೆ ಮಾಡೋದಂತ ನೋಡೋಣ ವೀಕ್ಷಕರೇ. ಕಚ್ಚಾ ಚೂಡಾ ಮಾಡೋಕೆ ಮೊದಲು ಗ್ಯಾಸ್ ಹಚ್ಕೋತೀನಿ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ದೊಡ್ಡದು. ಈಗ ಇದು ಸ್ವಲ್ಪ ಕಾಯಿಲಿ, ಕಾಯನ್ನ ಎಣ್ಣೆ ಹಾಕ್ಕೊಳ್ಳೋಣ ವೀಕ್ಷಕರೇ. ಕಡಾಯಿ ಕಾದೈತಿ, ಈಗ ಏನು ಮಾಡೋಣ, ಒಂದು 1/2 ಕಪ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಿಲಿ, ಕಾಯನ್ನ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ ವೀಕ್ಷಕರೇ. ಈಗ ಎಣ್ಣೆ ಕಾದೈತಿ, ಏನು ಮಾಡೋಣ, ಒಂದು ಚಮಚ ಸಾಸಿವೆ ಹಾಕ್ಕೊಳ್ಳೋಣ. ಗ್ಯಾಸ ಮೀಡಿಯಮ್ ಫ್ಲೇಮ್ನಾಗ ಇರಲಿ. ಆಮೇಲೆ ಜೀರಿಗೆ ಒಂದು ಚಮಚ ಹಾಕ್ಕೊಳ್ಳೋಣ. ಎಳ್ಳ ಒಂದು ಚಮಚ ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಳ್ಳೋಣ. ಈಗ ಈಗ ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಚಂದಂಗೆ ತಿರ್ಸ್ಕೊಳ್ಳೋಣ ಇದನ್ನ. ಈಗ ಇದ್ರಾಗ ಪುಟಾಣಿ ಹಾಕೋಣ ಒಂದು ಬಟ್ಲ, ಮತ್ತು ಇದನ್ನು ಚೆಂದಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಶೇಂಗಾ ಕಾಳು ಒಂದು ಬಟ್ಲ ಹಾಕ್ಕೊಳ್ಳೋಣ. ಹುರಿದು ಶೇಂಗಾ ಕಾಳು ಇದಾವೆ ಇವ. ಅದನ್ನು ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 1/2 ಚಮಚ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಂಡು ಒಂದು 1/2 ಚಮಚ ಹಿಂಗದ ವಾಸನೆನು ಗಮ್ ಅಂತ ಮಸ್ತ್ ಬರ್ತದೆ ನೋಡ್ರಿ ಚೂಡಾಕ. ಈಗ 1 ಚಮಚ ಅರಿಶಿನ ಹಾಕ್ಕೊಳ್ಳೋಣ. ಮತ್ತು ಇದ್ರಾಗ 1 ಚಮಚ ಗರಂ ಮಸಾಲ ಹಾಕೋಬೇಕು ನೋಡ್ರಿ ವೀಕ್ಷಕರೇ. ಅದು ಭಾರಿ ಟೇಸ್ಟ್ ಕೊಡ್ತದೆ ಚೂಡಾಕ. 1 ಚಮಚ ಏನು ಮಾಡೋದು, ಗರಂ ಮಸಾಲ ಹಾಕ್ಕೊಳ್ಳೋದು. ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 30 ಸೆಕೆಂಡ್ ಇದನ್ನ ಎಲ್ಲ ಮಿಕ್ಸ್ ಆಗಿ ಹಾಕ್ಬಿಡೋಣ. ಎಲ್ಲನೂ ಒಂದು ಸ್ವಲ್ಪ ಹಿಂಗೆ ತಿರ್ಸ್ಕೊತ ಇರಬೇಕು. ಈಗ ಒಂದು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಒಂದು 2 ಚಮಚ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡಿ ಈಗೇನು ಮಾಡೋದಂದ್ರೆ ಅವಲಕ್ಕಿ ಹಾಕ್ಕೊಳ್ಳೋದು. ಈಗ ಇದ್ರಾಗ ಒಗ್ಗರ್ಣಿದಾಗ ಈಗ ಎಲ್ಲ ಇದ ಚೆಂದಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಒಗ್ಗರ್ಣಿದಾಗ ಅವಲಕ್ಕಿ ಎಲ್ಲ. ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ಈಗೇನು ಮಾಡೋಣ, ಆಮೇಲೆ 1 ಚಮಚ ಸಕ್ಕರೆ ಪುಡಿ ಹಾಕ್ಕೋಬೇಕು. ಇದ್ರಾಗ ಹಾಕ್ಕೊಂಡು ಮತ್ತೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಚೂಡಾದಾಗ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ
ಸೂಡಾಕ್ತೆ ಅಷ್ಟೇ ಚಲೋ ಆಗ್ತದೆ ವೀಕ್ಷಕರೇ ನೋಡ್ರಿಗ ಕಚ್ಚಾ ಚೂಡ ರೆಡಿ ಆಗೈತಿ ಇದನ್ನೀಗ ಒಂದು ಪ್ಲೇಟ್ನಾಗ ಸರ್ವ್ ಮಾಡ್ತೀನಿ ವೀಕ್ಷಕರೇ ಕಚ್ಚಾ ಚೂಡ ರೆಡಿ ಆಗೈತಿ ಕಚ್ಚಾ ಚೂಡನ್ನ ನಾವು ಮೂರು ತರ ಮಾಡಿ ತಿನ್ಬೋದು ನೋಡ್ರಿ ಏನಂದ್ರೆ ಒಂದ ಹಂಗ ಕಚ್ಚಾ ಚೂಡ ಹಿಂಗನು ಚಹಾ ಜೊತೆ ತಿನ್ಬೋದಾ ಇನ್ನೊಂದು ತರ ಹೆಂಗ್ ತಿನ್ಬೋದು ಗೊತ್ತೈತೇನ್ರಿ ವೀಕ್ಷಕರೇ ಏನ್ ಮಾಡೋದ ಫಸ್ಟ್ ಕಚ್ಚಾ ಚೂಡನ್ಯಾಗ ಲಿಂಬಿ ಹಣ್ಣು ಹಿಡ್ಕೋಬೇಕು ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು ಆಮೇಲೆ ಹಸಿ ಕೊಬ್ಬರಿ ಹಾಕೊಂಡ ಮಸ್ತ್ ಎಲ್ಲ ಮಿಕ್ಸ್ ಮಾಡೇನು ತಿನ್ಬೋದು ನೋಡ್ರಿ ಇನ್ನೊಂದ್ ಅಂದ್ರೆ ಮೊಸರು ಜೊತೆ ಅನ್ಕ ಬಾರಿ ಹತ್ತದ್ರಿ ಮೊಸರ ಹಾಕೊಂಡನು ಇದನ್ನ ಕಚ್ಚಾ ಚೂಡ ನಾವು ತಿನ್ಬೋದು ವೀಕ್ಷಕರೇ ಈಗ ಟೇಸ್ಟ್ ಮಾಡಾಕ ಇದನ್ನ ನನ್ನ ಮಗ ಪ್ರಸಾದ್ ಬರ್ತಾನು ಬಾ ಪ್ರಸಾದ್ ಕಚ್ಚಾ ಚೂಡ ಮಾಡೇನಿ ಹೆಂಗಾಗೈತೆ ಅಂತ ಹೇಳ ಟೇಸ್ಟ್ ಮಾಡಿ ಖಾರ ಉಪ್ಪು ಎಲ್ಲ ಮಸಾಲೆ ಅದು ಕರೆಕ್ಟ್ ಆಗಿದೆ ಬಾಯಾಗ ರುಚಿ ಬಾರಿ ಕೊಡಾಗೈತೆ ಚಹಾ ಜೊತೆ ಅದು ಸಾಯಂಕಾಲ ಸಾಯಾ ಜೊತೆಗ ಚಲೋ ಆಗ್ತದೆ ತಿನ್ನಾಕ ಆಮೇಲೆ ಇದೆ ಬಾಯಾಗ ಬಿಸಿ ಬಿಸಿ ಚಹಾ ಕೊಡ್ಕೋತ ಚೂಡ ಬಾರಿ ಆಗ್ತೈತೆ ಚಲೋ ಆಗ್ತದ ಇದು ಮೊಸರು ಜೊತೆ ಹೆಂಗ ಅನ್ಸಾತೈತಿ ಮೊಸರ ಕಲಿಸ್ಕೊಂಡ್ ತಿಂದ್ರನು ಇದು ಬಾರಿ ಆಗೈತೆ ವೀಕ್ಷಕರೇ ಕಚ್ಚಾ ಚೂಡ ವಿಡಿಯೋ ನಿಮ್ಗೆ ಚಲೋ ಅನಿಸ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು ಇಲ್ಲ ಚಾ ಇಲ್ಲಾದ್ರೆ ನೀವು ಬೇರೆ ಏನೇ ಬೇಕಾದರೂ ಚೂಡ